ನಮ್ಮ ಬಾಲಿ ಟ್ರಿಪ್ನ ಫಸ್ಟ್ 3 ಡೇಸ್ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನೆಕ್ಸ್ಟ್ 3 ಡೇಸ್ ನಾವೇನೆಲ್ಲ ಮಾಡಿದ್ವಿ ಅಂತ ನೋಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. Day 4, Nusa Penida Island Road. ನಾಲ್ಕನೇ ದಿನ ನಾವು ನೂಸಾ ಪೆನಿಡಾ ಐಲ್ಯಾಂಡಿಗೆ ಹೋಗಿದ್ದೆವು. ಸ್ಪೀಡ್ ಬೋಟ್ ಮುಖಾಂತರ ನಮ್ಮನ್ನು ಕರೆದುಕೊಂಡು ಹೋಗಿದ್ದರು. ಅರೌಂಡ್ 45 ಮಿನಿಟ್ಸ್ ಜರ್ನಿ. ಎಷ್ಟು ಅದ್ಭುತವಾಗಿತ್ತು ಅಂದರೆ ಎರಡು ಕಣ್ಣುಗಳೇ ಸಾಲದು. ಎಲ್ಲಿ ನೋಡಿದರಲ್ಲಿ ನೀಲಿ ನೀಲಿ ನೀಲಿ. ಇದು 1 ಡೇ ಟೂರ್ ಆಗಿತ್ತು. ನಾವು ಅಲ್ಲಿರುವ ಕೆಲವು ಫೇಮಸ್ ಬೀಚ್ಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದೆವು. ಇಲ್ಲಿನ ಕ್ಲಿಯರ್ ಬ್ಲೂ ವಾಟರನ್ನು ನೋಡಿ ಮೂಕ ವಿಸ್ಮಿತರಾಗಿದ್ದೆವು. ಎಷ್ಟು ನೋಡಿದರೂ ಸಾಲದು. ಇದು ಕೆಲಿಂಕಿಂಗ್ ಬೀಚ್. ಕೆಲಿಂಕಿಂಗ್ ಅಂದರೆ ನಮ್ಮ ಕಿರುಬೆರಳು. ಇಲ್ಲಿ ಕಾಣುತ್ತಿರುವ ಈ ಗುಡ್ಡವು ನಮ್ಮ ಕಿರುಬೆರಳಿನ ಆಕಾರದಲ್ಲಿ ಇರುವುದರಿಂದ ಇದಕ್ಕೆ ಈ ಹೆಸರಿಡಲಾಗಿದೆಯಂತೆ. ಇಲ್ಲಿರುವ ಉಳಿದ ಬೀಚ್ಗಳಾದ ಬ್ರೋಕನ್ ಬೀಚ್, ಏಂಜಲ್ ಬಿಲ್ಲಾಬಾಂಗ್ ಬೀಚ್ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡಿ ಸಂಜೆ ನಾವು ನಮ್ಮ ಹೋಟೆಲ್ಗೆ ರಿಟರ್ನ್ ಆದೆವು. Day 5 ನಾವು ನಮ್ಮ ಬ್ರೇಕ್ಫಾಸ್ಟ್ ಮುಗಿಸಿ ಸರೋವರದ ಮಧ್ಯೆ ಇರುವ ಒಂದು ದೇವಸ್ಥಾನವನ್ನು ನೋಡಲು ಹೋಗಿದ್ದೆವು. ಈ ದೇವಾಲಯವು ಬ್ರತನ್ ಸರೋವರದ ಮಧ್ಯದಲ್ಲಿದೆ. ಇಲ್ಲಿ ನೀರು, ಸರೋವರ ಹಾಗೂ ನದಿ ದೇವತೆಗಳಿಗೆ ಸಂಬಂಧಪಟ್ಟಂತಹ ಪೂಜಾ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತವೆ ಎಂದು ನಮ್ಮ ಗೈಡ್ ಹೇಳ್ತಾ ಇದ್ರು. ದೇವಾಲಯದ ಸುತ್ತಮುತ್ತ ತುಂಬ ಸುಂದರವಾದ ಪಾರ್ಕ್ ಕೂಡ ಇತ್ತು. ನಾವು ಇಲ್ಲಿ ಸ್ವಲ್ಪ ಸಮಯವನ್ನು ಕಳೆದು ನಂತರ ವಾಪಸ್ ಹೊರಟೆವು. ದಾರಿ ಮಧ್ಯೆ ನಮ್ಮ ಡ್ರೈವರ್ ಕಮ್ ಗೈಡ್ ಲುವಾ ಕಾಫಿಯ ಬಗ್ಗೆ ಹೇಳ್ತಾ ಇದ್ರು. ಅವರು ನಮ್ಮನ್ನು ಲುವಾ ಕಾಫಿ ಹುಡಿಯನ್ನು ತಯಾರು ಮಾಡುವ ಒಂದು ಕೇಂದ್ರಕ್ಕೆ ಕರೆದುಕೊಂಡು ಹೋದರು. Welcome to Coffee Plantation. So I will explain about you. So this one is coffee tree. This name is Robusta. So this is coming from the luwak. Yeah. But this is not smell because this is already dry. Yeah. We need to clean first by the hot water. And then we grind it from there to remove the skin. Like this one. So this bean still clean inside like this. So the luwak, they only eat the skin, the red color, and then the bean they just swallow in the stomach. They have fermentation in the stomach and they poop in the morning. And then the bean clean like this one. We roasting from here. We roasting 45 minutes. Not from the animal. From the animal. And then we need to filter. Like this one. Yeah. So this is finished process. But be careful because they are wild animal. They are aggressive. No need to put. Yeah. So this is only for showing. Normally they are free in the jungle and then they climb in the tree, eat coffee. And then we have a farmer, we join with farmer and then they go in the jungle to collect the coffee. ಇಲ್ಲಿ ಲುವಾ ಕಾಫಿ ಜೊತೆಗೆ ಬೇರೆ ಬೇರೆ ತರಹದ ಕಾಫಿ ಪೌಡರ್ಗಳಿದ್ದವು. ಎಲ್ಲವನ್ನೂ ನಮಗೆ ಟೇಸ್ಟ್ ಮಾಡಲು ಕೊಟ್ಟಿದ್ದರು. ನಾನು ಲುವಾ ಕಾಫಿಯ ಕಂಪ್ಲೀಟ್ ವಿಡಿಯೋವನ್ನು ಈಗಾಗಲೇ ಯೂಟ್ಯೂಬ್ನಲ್ಲಿ ಹಾಕಿದ್ದೇನೆ. ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕಿರುತ್ತೇನೆ. ಬೇಕಿದ್ದಲ್ಲಿ ನೋಡಿಕೊಳ್ಳಬಹುದು.
ನಾವು ಮಧ್ಯಾಹ್ನದ ಊಟ ಮುಗಿಸಿ ನಂತರ ತನಾಲಾಡ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಈ ದೇವಸ್ಥಾನದ ಹತ್ತಿರವೇ ಮಾರ್ಕೆಟ್ ಇತ್ತು. ನಾನು ಕೆಲವು ವಸ್ತುಗಳನ್ನು ಇಲ್ಲಿ ಶಾಪಿಂಗ್ ಮಾಡಿದೆ. ಇಲ್ಲಿ ಬೇರೆ ಬೇರೆ ತರಹದ ವಿಗ್ರಹಗಳು, ಮನೆಗೆ ಬೇಕಾಗಿರುವ ಐಟಮ್ಸ್, ಬಟ್ಟೆಗಳು, ಶೋಕೇಸಲ್ಲಿಡುವಂಥ ವಸ್ತುಗಳು, ಹೀಗೆ ಬೇರೆ ಬೇರೆ ರೀತಿಯಾದಂಥ ವಸ್ತುಗಳಿದ್ದವು. ನಾನು ಕೆಲವೊಂದನ್ನು ಶಾಪಿಂಗ್ ಮಾಡಿದೆ. ಡೇ 6. ಇದು ನಮ್ಮ ಬಾಲಿ ಟ್ರಿಪ್ನ ಕೊನೆಯ ದಿನವಾಗಿತ್ತು. ನಾವು ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ GWK ಕಲ್ಚರಲ್ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ಇಲ್ಲಿರುವ ಗರುಡ ವಿಷ್ಣು ಕೆಂಕಾನ ಪ್ರತಿಮೆಯು ಇಂಡೋನೇಷ್ಯಾದ ಅತಿ ಎತ್ತರದ ಪ್ರತಿಮೆಯಾಗಿದೆ. ಈ ಪಾರ್ಕ್ ತುಂಬ ವಿಶಾಲವಾಗಿದ್ದು ಇಲ್ಲಿ ಸಾಂಪ್ರದಾಯಿಕ ಬಲಿನೀಸ್ ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳನ್ನು ಒಳಗೊಂಡಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ನಮ್ಮನ್ನು ಶಟಲ್ ಮುಖಾಂತರ ಕಲ್ಚರಲ್ ಪರ್ಫಾರ್ಮೆನ್ಸ್ ನಡೆಯುವ ಜಾಗಕ್ಕೆ ಕರೆದುಕೊಂಡು ಹೋದರು. ಮೊದಲು ನಾವು ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟನ್ನು ತೆಗೆದುಕೊಳ್ಳಬೇಕು. ಇಲ್ಲಿರುವ ಭವ್ಯವಾದ ಗರುಡ ವಿಷ್ಣು ಕೆಂಕಾನ ಪ್ರತಿಮೆಯು ಹಿಂದೂ ದೇವರಾದ ವಿಷ್ಣು ತನ್ನ ವಾಹನವಾದ ಗರುಡ ಪಕ್ಷಿಯ ಮೇಲೆ ಸವಾರಿ ಮಾಡುತ್ತಿರುವಂತಹ ಪ್ರತಿಮೆ. ನಾವು ಮಧ್ಯಾಹ್ನದ ಊಟ ಮುಗಿಸಿ ಉಲುವಾಟು ದೇವಸ್ಥಾನಕ್ಕೆ ಹೊರಟೆವು. ಈ ದೇವಾಲಯವನ್ನು 70 ಮೀಟರ್ ಎತ್ತರದ ಸಮುದ್ರಕ್ಕೆ ಚಾಚಿಕೊಂಡಿರುವ ಬಂಡೆಯ ಮೇಲೆ ನಿರ್ಮಿಸಲಾಗಿದೆ.
ಸಂಜೆ ಕೆಕಾಕ್ ಡ್ಯಾನ್ಸ್ ಅನ್ನುವ ಕಲ್ಚರಲ್ ಪರ್ಫಾರ್ಮೆನ್ಸ್ ಇತ್ತು. ರಾಮಾಯಣದ ಕೆಲವು ಎಪಿಸೋಡ್ಗಳನ್ನು ಫೈರ್ ಡ್ಯಾನ್ಸ್ ಮುಖಾಂತರ ತೋರಿಸಲಾಗುತ್ತದೆ. ಇದರ ಕಂಪ್ಲೀಟ್ ವಿಡಿಯೋವನ್ನು ನಾನು ಈಗಾಗಲೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ, ನೀವು ನೋಡಿಕೊಳ್ಳಬಹುದು. ಡೇ 7 ಬೆಳಗ್ಗೆ 2:10 ನಮಗೆ ಫ್ಲೈಟ್ ಇತ್ತು. ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ. ನಮ್ಮ ಬಾಲಿ ಟ್ರಿಪ್ ತುಂಬ ಅದ್ಭುತವಾಗಿತ್ತು. ಅಲ್ಲಿಂದ ವಾಪಸ್ ಬರಲು ಮನಸ್ಸೇ ಆಗ್ತಿರಲಿಲ್ಲ. ಇನ್ನೊಂದಷ್ಟು ದಿನ ಅಲ್ಲೇ ಕಳೆಯಬೇಕು ಅಂತ ಅನಿಸ್ತಾ ಇತ್ತು. ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.